ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನು ಅರ್ಪಿಸಿ ನಮಗೆ ಕೊಟ್ಟ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಾವು ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಐತಿಹಾಸಿಕ ಹಾಗೂ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಅವರು ಹೇಳಿದರು. ಅವರು ಅಥಣಿ ಪಟ್ಟಣದ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಅಮೃತ ಮಹೋತ್ಸವ ಆಚರಣೆಯ ವೇಳೆ ಘನ ಉಪಸ್ಥಿತಿ ವಹಿಸಿ ಮಾತನಾಡುತ್ತಿದ್ದರು. ಈ ದೇಶದಲ್ಲಿ ಯಾರೂ ಆಶ್ರಯರಹಿತವಾಗಿ ಇರಬಾರದು ಎಂದು ಮೋದಿ ಅವರು ವಸತಿ ಯೋಜನೆ ಮಂಜೂರು ಮಾಡಿದ್ದಾರೆ. ಕೊರೋನಾದಂತಹ ಸಂದರ್ಭದಲ್ಲಿ ಉಚಿತವಾಗಿ ಆಹಾರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಹರ್ ಘರ್ ಕೃಷ್ಣೆ ಎಂದು ಸುಮಾರು 171 ಮತ್ತು 36 ಕೋಟಿ ರೂಪಾಯಿಗಳಲ್ಲಿ ಎರಡು ಯೋಜನೆ ಜಾರಿಗೆ ತರಲಾಗಿದ್ದು ಶೀಘ್ರದಲ್ಲಿಯೇ ಈ ಎರಡು ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ನೆರವೇರಿಸಲಿದ್ದಾರೆ ಎಂದರು. ಭಾರತ ಕೃಷಿ ಪ್ರಧಾನ ದೇಶ, ಅದಕ್ಕಾಗಿ ತಾಲೂಕಿಗೆ ಕೃಷಿ ವಿದ್ಯಾಲಯ ಕೊಟ್ಟ ಕೀರ್ತಿ ನಮ್ಮ ಸರ್ಕಾರಕ್ಕಿದೆ. ಅಮೃತ ಯೋಜನೆಯಲ್ಲಿ 75 ಕೋಟಿ ರೂಪಾಯಿ ಅಥಣಿ ಪಟ್ಟಣಕ್ಕೆ ದಿನದ 24 ಗಂಟೆಗಳ ಕಾಲ ನೀರು ಒದಗಿಸುವ ಯೋಜನೆಯನ್ನು ಮಂಜೂರಾತಿ ಪಡೆದುಕೊಳ್ಳಲಾಗಿದೆ. ಅಥಣಿ ತಾಲೂಕಿನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಬಹುದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಎರಡು ದೇಶದ ಪ್ರಧಾನಮಂತ್ರಿಗಳಿಗೆ ಉಕ್ರೇನ್ನಲ್ಲಿ 20,000 ಭಾರತೀಯ ಯೋಧರು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಜನವನ್ನ ಸುರಕ್ಷಿತವಾಗಿ ತರಲಿಕ್ಕೆ ಈ ಎರಡೂ ದೇಶದ ಪ್ರಧಾನಮಂತ್ರಿಗಳು 6 ಗಂಟೆಗಳ ಕಾಲ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು. ಆಲೋಚನೆ ಮಾಡಿ, ನಮ್ಮ ಹಳ್ಳಿ ಒಳಗೆ ಇಬ್ಬರು ಜಗಳಾಡಿದ್ರೆ ನಮ್ಗೆ ನಿಲ್ಲಿಸೋ ತಾಕತ್ ಇರೋದಿಲ್ಲ. ಆದ್ರೆ ಹೊರದೇಶದಲ್ಲಿ ಉಕ್ರೇನ್ ಮತ್ತು ರಷ್ಯಾದಲ್ಲಿ ನಡೆದಿರ್ತಕ್ಕಂತ ಯುದ್ಧವನ್ನ ನಮ್ಮ ದೇಶಕ್ಕೆ ವಾಪಸ್ ತರಲಿಕ್ಕೆ 6 ಗಂಟೆಗಳ ಕಾಲ ಯುದ್ಧನ ನಿಲ್ಲಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಎರಡೂ ದೇಶದ ಪ್ರಧಾನಮಂತ್ರಿಗಳು ತಲೀಮಾಗಿ ಆ ಯುದ್ಧನ ನಿಲ್ಲಿಸಿ 20,000 ಹೆಚ್ಚು ನಮ್ಮ ದೇಶದ ಪ್ರಜೆಗಳನ್ನ ನಮ್ಮ ದೇಶಕ್ಕೆ ವಾಪಸ್ ತರಲಿಕ್ಕೆ ಅದು ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ಇದನ್ನ ನಾನು ಯಾಕೆ ಉದಾಹರಣೆಯಾಗಿ ಹೇಳ್ತೇನೆಂದ್ರೆ, ನಮ್ಮ ದೇಶದ ಜೊತೆಗೆ ಬೇರೆ ದೇಶದ ಯುವಕರು ಅಲ್ಲಿರ್ತಕ್ಕಂಥ ಬೇರೆ ದೇಶದ ಪ್ರಜೆಗಳು ಆ ಒಂದು ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಏನಂತಂದ್ರೆ, ಆ ಹೊರಗಡೆ ಬರೋ ಮುಂದೆ ಭಾರತ ದೇಶದ ಧ್ವಜವನ್ನ ಹಿಡ್ಕೊಂಡು ಹೊರಗಡೆ ಬರ್ತಿದ್ರು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ತಿಳ್ಕೋಬೇಕು. ಭಾರತ ದೇಶದ ಧ್ವಜವನ್ನ ಹಿಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾನೆ, ನೀವು ಯಾವ ದೇಶದವರು? ಅವ್ರು ಹೇಳಿದ್ರು ನಾವು ಭಾರತ ದೇಶ ಹೊರತುಪಡಿಸಿ ಬೇರೆ ದೇಶದವರು ಅಂತ. ಆದ್ರೆ ಭಾರತ ಧ್ವಜವನ್ನ ಹಿಡ್ಕೊಂಡು ಯಾಕೆ ಬರ್ತಿದೆ ಅಂತ ಕೇಳಿದಾಗ ಆ ವಿದ್ಯಾರ್ಥಿಗಳು ಹೇಳ್ತಾರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಧ್ವಜಕ್ಕೆ ಅಂತ ಶಕ್ತಿ ಇದೆ, ಅದಕ್ಕೋಸ್ಕರ ನಾವು ಹಿಡ್ಕೊಂಡು ಹೊರಗಡೆ ಬರ್ತೇವೆ. ಅದನ್ನ ನಾವು ಯಾಕೆ ಹಿಡ್ಕೊಂಡು ಬರ್ತೀವಿ ಅಂದ್ರೆ, ಭಾರತ ದೇಶದ ಧ್ವಜ ಯಾರು ಹಿಡಿದಾರು ಆ ಎರಡೂ ದೇಶದ ಸೈನಿಕರು ನಮ್ಮ ಮೇಲೆ ಗೋಳಿಬಾರ ಮಾಡೋದಿಲ್ಲ ಅಂತ ಶಕ್ತಿ ಭಾರತ ದೇಶದ ಧ್ವಜಕ್ಕಿದೆ ಅಂತಕ್ಕಂಥ ಮಾತನ್ನ ಅವತ್ತಿನ ದಿವಸ ಹೊರದೇಶದ ವಿದ್ಯಾರ್ಥಿಗಳು ಹೇಳಿದ್ರು. ಅದಕ್ಕೆ ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶದ ಇವತ್ತು ಅಭಿಮಾನ, ಇವತ್ತು 75 ವರ್ಷಗಳ ರಚಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಅಮೃತ ಮಹೋತ್ಸವ ಅಂತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಮ್ಮೆಲ್ಲರಿಗೆ ಮತ್ತೊಂದ್ಸಲ ನಾನು ಅಭಿನಂದನೆಗಳನ್ನು ಹೇಳಿದ ಅನಂತರ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಮಾತನಾಡುತ್ತಾ, ದೇಶ ಸ್ವಾತಂತ್ರ್ಯ ಹೊಂದಿದ ನಂತರ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಇಂದು ಇಡೀ ವಿಶ್ವದ ಮುಂದೆ ತಲೆ ಎತ್ತಿ ನಿಲ್ಲಲು ಹಲವಾರು ಜನ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅಥಣಿ ಅಭಿವೃದ್ಧಿಗಾಗಿ ನಾನು ಮತ್ತು ಲಕ್ಷ್ಮಣ್ ಸವದಿ ಅವರು ಸೇರಿಕೊಂಡು ಸುಮಾರು 1,250 ಕೋಟಿ ರೂಪಾಯಿಗಳ ಕಾಮಗಾರಿ ಮಾಡಿದ್ದೇವೆ. ಪುರಸಭೆ ವ್ಯಾಪ್ತಿಯಲ್ಲಿ 120 ಕೋಟಿ ರೂಪಾಯಿಗಳ ಅಧಿಕ ಕಾಮಗಾರಿ, ಮುಂದೆ ಅಥಣಿ ತಾಲೂಕಿನಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಸಹ ಮಾಡುವ ಚರ್ಚೆ ನಡೆದಿದೆ ಎಂದರು. ಇನ್ನು ಪೂಜ್ಯರು ಮಾತಾಡೋದಿದ್ದಾರ, ಜಾಸ್ತಿ ಸಮಯವನ್ನ ತೆಗೆದುಕೊಳ್ಳದೆ ಭಾರತ ದೇಶ 75 ವರ್ಷಗಳ ಸ್ವತಂತ್ರವನ್ನು ಕಂಡಿದೆ. ಅವತ್ತಿನ ದಿನಗಳಲ್ಲಿ ಸ್ವತಂತ್ರ ಸಿಕ್ಕಂತ ದಿನದಲ್ಲಿ ಒಂದು ಕಡೆ ಸಂತೋಷ ಇತ್ತು, ಒಂದು ಕಡೆ ದೇಶವನ್ನ ಮುನ್ನಡೆಸುವಂತ ಒಂದು ಜವಾಬ್ದಾರಿ, ಬಡತನ ಇತ್ತು, ಶಿಕ್ಷಣ ಇದ್ದಿದ್ದಿಲ್ಲ. 21ನೇ ಶತಮಾನದವರೆಗೆ ಜಗತ್ತಿನಲ್ಲಿ ನಾವು ಭಾರತ ದೇಶವನ್ನ ಬೆಳೆಸಬೇಕಂತ ಒಂದು ಸವಾಲು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ.
ಆ ಒಂದು ಜವಾಬ್ದಾರಿ ಸಂವಿಧಾನ ವಹಿಸುವಂತ ಜವಾಬ್ದಾರಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಇದ್ದಂತದ್ದು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ಅಭಿವೃದ್ಧಿ ಪದದಲ್ಲಿ ಸಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಬಹಳ ವಿಶೇಷವಾಗಿ ಹೋಗೋದಿಲ್ಲ, ದೇಶದಲ್ಲಿ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಸಮಾನ ಲಕ್ಷ್ಮಣ ಸೌದಿ ಜನರು ಬಹಳ ಎಲ್ಲರಿಗೂ ಒಂದು ಜೋಶ್ ನಿಟ್ಟಿನಲ್ಲಿ ಮಾತಾಡಿದ್ರು, ಅದು ಅಷ್ಟೇ ಸತ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಅಸ್ಟ್ರಾಲಜರ್ ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ, 21st century ಭಾರತ ದೇಶದಿಂದ ಒಬ್ಬ ಬ್ಲಾಕ್ ಸ್ಟ್ಯಾಲಿಯನ್ ಬರ್ತಾರೆ, ಅವರು ಭಾರತ ದೇಶವನ್ನ ಜಗತ್ತಿನ ಭೂಪಟಲದಲ್ಲಿ ಎತ್ತಿ ತೋರಿಸುವಂತ ಒಂದು ಶಕ್ತಿ ಆಗ್ತಾರೆ. ಬ್ಲಾಕ್ ಸ್ಟ್ಯಾಲಿಯನ್ ಅಂದ್ರೆ ಅವ್ರು ಗಂಡು ಕೂದ್ರೆ ಅವ್ರು ಯಾರೋ ಅಲ್ಲ, ನನಗೆ ಮೋದಿ ಜೋಬ್ ಅಂತ ಹೇಳಿ ನಾವು ಇವತ್ತು ಅಭಿಮಾನದಿಂದ ಹೇಳ್ತಾರೆ. ಧ್ವಜ ನಾವು 75 ವರ್ಷಗಳ ಮೊದಲು ನಾವು ಗುಲಾಮಗಿರಿಯಲ್ಲಿದ್ದಂಥವ್ರು, ಬ್ರಿಟಿಷರ ಕಪಿಮಸಿಯಲ್ಲಿದ್ದಂಥವ್ರು. ಈ ವೇಳೆ ಅಥಣಿ ತಾಲೂಕಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಧನವಂತ ರಾಯಪ್ಪ ಹಳಿಂಗಳಿ, ಚಂದ್ರವ್ವ ಗೊಲಬಾಮಿ ಅವರನ್ನು ಸತ್ಕಾರ ಮಾಡಲಾಯಿತು ಮತ್ತು SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿವೇಕಾನಂದ ಹೊನ್ನೋಳಿ, ಅರವಿಂದ್ ಪಾಟೀಲ್, ವಿಠಲ್ ಯಳೂರ್, ಆದರ್ಶ್ ಹೆಗಡೆ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ ಸನ್ಮಾನ ಮಾಡಲಾಯಿತು. ಪಟ್ಟಣದಲ್ಲಿ ಭವ್ಯವಾದ ಆನೆ ಅಂಬಾರಿ, ಭಾರತಾಂಬೆ ಮೆರವಣಿಗೆ, ಕಲಾ ತಂಡಗಳೊಂದಿಗೆ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವೀರ ಸ್ವಾತಂತ್ರ್ಯ ಹೋರಾಟಗಾರರ ಛದ್ಮವೇಷಗಳು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಸವಿ ನೆನಪುಗಳನ್ನು ಬಿತ್ತರಿಸುವ ವಿವಿಧ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಲಾಗಿತ್ತು. ನಾಡಿನ ವಿವಿಧ ಭಾಗಗಳಿಂದ ಕಲಾ ತಂಡಗಳು, ಕಲಾವಿದರು ಆಗಮಿಸಿದ್ದರು. ಸಾಂಸ್ಕೃತಿಕ ವೈಭವ ಧರೆಗಿಳಿದಿತ್ತು. ಅನಂತರ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಮೊಟಗಿ ಮಠದ ಪ್ರಭುಚನ್ನ ಬಸವ ಮಹಾಸ್ವಾಮಿಗಳು, ಶೆಟ್ಟರ ಮಠದ ಮರುಳುಶಂಕರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಈ ವೇಳೆ ಅರವಿಂದರಾವ್ ದೇಶಪಾಂಡೆ, ಶಹಜಹಾನ್ ಡೊಂಗರ್ಗಾಂವ್, ಭೀಮಪ್ಪ ಲಾಳಿ, ಸುರೇಶ್ ಮುಂಜೆ, ಬಸವರಾಜ್ ತಳವಾರ್, ಶೇಖರ್ ಕರಬಸಪ್ಪಗೋಳ್, ಶ್ರೀಪಾದ್ ಜಲ್ದೆ, ಈರಣ್ಣ ದಡ್ಡಿ, ಪ್ರವೀಣ್ ಪಾಟೀಲ್, PSI ಶಿವಶರಣ ಮಖರಿ, ಗ್ರೇಡ್ 2 ತಹಶೀಲ್ದಾರರಾದ MV ಬಿರಾದಾರ್ ಪಾಟೀಲ್, ವೀರಣ್ಣ ವಾಲಿ, ಪ್ರಶಾಂತ್ ಗಾನಗೇರ್, ಡಾಕ್ಟರ್ ಬಸಗೌಡ ಕಾಗೆ, SS ಮಕಾನಿ, ಜಯಾನಂದ್ ಹಿರೇಮಠ್, ನಿಂಗನಗೌಡ ಬಿರಾದಾರ್, ಅನಿಲ್ ಕಾಂಬ್ಳೆ, MS ಹುಂಡೇಕರ್, ಪುರಸಭೆ ಸದಸ್ಯರಾದ ಸಂತೋಷ್ ಸಾವಡ್ಕರ್, ರಾವ್ಸಾಬ್ ಐಹೊಳೆ, ರವಿ ಬಡಕಂಬಿ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ICB ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ.